ಈ ಹಿಜಬ್ ಗತಕ್ಕಾಗಲಾಟೆನಲ್ಲಿ ಕಾಂಗ್ರೆಸ್ನವ್ರದ್ದು ಒಂದೊಂದು ಕಡೆ ಒಂದೊಂದು ಥರ ಏನೇನೋ ಮಾಡ್ಕೋತಾರೆ ಆದರೆ ಬಿಜೆ ಅವರು ಏನು ಸುಮ್ಮನೆ ಕೂತ್ಕೊಳ್ಳಲ್ಲ ಅಲ್ಲೆಲ್ಲ ಗುಜರಾತ್ ಶಾಲಾ ಕಾಲೇಜಿನಲ್ಲಿ ಭಗವದ್ಗೀತೆ ಕಡ್ಡಾಯ ಅಂತ ಗುಜರಾತ್ ಸರ್ಕಾರ ಹನ್ನೆರಡನೇ ತರಗತಿವರೆಗೆ ಬೋಧಿಸೋದು ಪಟ್ಟಣ ಮಾಡೋದು ಕಡ್ಡಾಯ ಇದು ಚಾಲೆಂಜ್ ಆಗಲ್ವಾ ಹಾಗೆ ಆಗಲ್ವಾ ಈಗ ನಾನು ಯಾಕೆ ಪಟ್ಟಣ ಮಾಡಬೇಕು ಅಲ್ಲ ಅವಾಗ ಇನ್ನೊಂದು ಪ್ರಶ್ನೆ ಬರುತ್ತಲ್ಲ ಸರ್ ಮದ್ರಸಾಗಳ ಕುರಾನ್ ಕಲಿಸ್ತೀರಾ ನಾವ್ ಯಾಕೆ ಇಲ್ಲಿ ಕಲಿಸಬಾರ್ದು ಮದರಸಾನಲ್ಲಿ ಇದು ಇಲ್ಲಿ ಶಾಲೆಗಳ ಶಾಲೆಯಲ್ಲಿ ಇದು ಬಟ್ ಇವ್ರು ಹೇಳೋದು ಭಗವದ್ಗೀತೆ ಅನ್ನೋದು ಇದಲ್ವಲ್ಲ ಅದೇ ನೀವು ಏನ್ ಬೇಕಾದ್ರು ಹೇಳಕೋಬಹುದು ವಾದ ಇವ್ರು ವಾದ ಇರೋದು ಅದ ಹೆಂಗ ಆಗತ್ತ ಅವಾಗ ಕ್ವಶನೇಬಲ್ ಆಗೇ ಆಗುತ್ತೆ ಮತ್ತೆ ಹೌದು ಬಟ್ ಇವ್ರು ಮಾಡ್ತಾರೆ ಇವ್ರು ಇವ್ರು ಮಾಡಿದಷ್ಟೇ ಅವರು ಮಾಡ್ತಾರೆ ಬಿಡಲ್ಲ ಈಗ ಎಲ್ಲ ನಡೆಸ್ತಿದ್ರೆ ಇನ್ನು ಅದೆಲ್ಲೆಲ್ಲಿಗೆ ಹೋಗುತ್ತೋ ಯಾವನಕ್ಕೆ ಗೊತ್ತು ಮಹಾವಸಿ ನೌತಿ ಬಾರಮ ಸಿಂಹ ಭಗವದ್ಗೀತಾನು ಪರಿಚಯ ಪ್ರಥಮ ಭಾಷೆನ ಪಾಠ್ಯಪುಸ್ತಕ ಮಾ ವಾರ್ತಾ ಅನ್ನೋ ಪಠನ್ ಪಾಠ

ಕಾಂಗ್ರೆಸ್ ಇವಾಗ ಉದಾಹರಣೆಗೆ ಸವಲತ್ತುಗಳ ವಿಚಾರಕ್ಕೆ ಬಂದಿದೆ ಈಗ ಕೆಲವು ಸರಿ ಕೆಲವು ಕಡೆಗಳಲ್ಲಿ ವಾದಗಳು ಸವಲತ್ತುಗಳು ವಾದಗಳು ಆಗ್ಬೇಕು ಅಂತಲ್ಲ ಆಗತ್ತೆಂತ ತೆರಿಗೆದಾರರ ಹಣವನ್ನ ಸವಲತ್ತುಗಳ ಕೊಡ್ತೀವಿ ಸ್ಥಾಪಿತ ಸಂವಿಧಾನಿತ ವ್ಯವಸ್ಥೆಗಳನ್ನ ಪ್ರತಿಭಟನೆ ಮಾಡೋರ್ಗೆ ಆ ಸವಲತ್ತುಗಳು ಯಾಕೆ ಹೋಗ್ಬೇಕಾಗಾರೆ ಇನ್ನೊಂದು ದೊಡ್ಡ ಇನ್ನೊಂದು ಚರ್ಚೆ ಈಗ ಹೌದು ಈ ರೀತಿ ಮುಂದುವರಿಸ್ಕೊಂಡು ಹೋಗೋದಾದ್ರೆ ಎರಡೂ ಕಡೆಗಳಲ್ಲಿ ಅಸ್ತ್ರಗಳಿರುತ್ತವೆ ಪ್ರಯೋಗ ಮಾಡ್ಬೋದು ಎಸ್ ಎಸ್ ಇನ್ನು ಪಂಚರಾಜ ಸೋಲಿನ ನಂತರ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಅಂತರ ಯುದ್ಧ ಎಲ್ಲ ನಡೀತಾ ಇದೆ ಈ ಬಗ್ಗೆ ವಿಶ್ಲೇಷಣೆ ನಡೆಸೋಕೆ ಸೋನಿಯಾ ಗಾಂಧಿ ಒಂದು ಐವರು ನಾಯಕರ ಸಮಿತಿಯನ್ನು ರಚನೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸೋನಿಯಾ ಗಾಂಧಿ ಸೋನಿಯಾ ಅವರ ನಾಯಕತ್ವ ವಿರೋಧಿಸ್ತಾ ಇರೋರ ಬಗ್ಗೆ ಒಂದಿಷ್ಟು ಸಿದ್ದರಾಮಯ್ಯ ಅವರು ಅಸಮಾಧಾನ ಹಾಕಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಸೋನಿಯಾ ಗಾಂಧಿ ಪ್ರಧಾನಿ ಪಠವನ್ನು ತ್ಯಾಗ ಮಾಡಿದ್ರು ನೀವ್ ಯಾಕೆ ಕಾಣಲಿಲ್ಲ ಅದನ್ನ ಅಂತ ಸಿದ್ದರಾಮಯ್ಯ ಅವರು ಅಂತಿದ್ದಾರೆ ಯಾ ಸತ್ಯಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಸೋನಿಯಾ ಗಾಂಧಿ ವಿರೋಧಿಸುವಂತ ಶಕ್ತಿ ಮನಸ್ಸು ಅನಿವಾರ್ಯತೆ ಏನೂ ಇಲ್ಲ ಸದ್ಯಕ್ಕೆ ಏನೂ ಇಲ್ಲ ಅವ್ರಿಗೆ ಓಕೆ ಅದನ್ನ ಮಾಡ್ಕೊಳ್ಳೋದ್ರೆ ಅವ್ರ ಕಾಲ ಮೇಲೆ ಅವ್ರು ಕಾಲ್ ಬಡ್ಡಿ ಹಾಕತ್ತಾರ ಅಷ್ಟೇ ವಿರೋಧ ಮಾಡೋದು ಅಷ್ಟೇ ಈಗ ಸದ್ಯಕ್ಕಿರೋ ಪರಿಸ್ಥಿತಿ ಓಕೆ ರಷ್ಯಾ ಯುಕ್ರೇನ್ ಯುದ್ಧ ಇಪ್ಪತ್ತೆರಡನೇ ದಿನ ಗೆರಿಲ್ಲಾ ದಾಳಿಗಳು ಮಾಡ್ತಾನೆ ಇದ್ದಾರೆ ಯುಕ್ರೇನ್ ಅವರು ರಷ್ಯಾನವ್ರು ಕಂಗೆಡ್ತಿದ್ದಾರೆ ಆದ್ರೆ ಅವರು ಏನು ಬಿಡ್ತಿಲ್ಲ ಬಟ್ ರಷ್ಯಾ ಸೇನೆಗೆ ಆಗ್ತಾ ಇಲ್ಲ ಫುಲ್ ಸ್ವತೋಗ್ಬಿಡ್ತಾ ಇದ್ದಾರೆ ಅಂತ ಬ್ರಿಟನ್ ಇದ್ದಾರೆ ಸಿ ಇದರಲ್ಲಿ ಒಂದು ಪ್ರಾಬ್ಲಮ್ ಆಗ್ತಿರೋದು ವೆಸ್ಟರ್ನ್ ಪ್ರೆಸ್ಸಿನ ರಿಪೋರ್ಟಿಂಗ್ ಒಂಥರ ಇನ್ನೊಂದು ರಿಪೋರ್ಟಿಂಗ್ ಇನ್ನೊಂದು ಬಟ್ ಒಂದಂತೂ ನಿಜ ಜನವಾಸಿಸುವ ಪ್ರದೇಶದ ಮೇಲೆ ರಷ್ಯಾನವರು ಮುಖಾಮುತಿ ನೋಡಿದ್ರೆ ಬಾಂಬ್ ಹಾಕ್ತಿದ್ದಾರೆ ಗಲಾಟೆ ಮಾಡ್ತಿದ್ದಾರೆ ಅದಂತೂ ನಿಜ ಕಾಲು ಕಿಟ್ಕೊಂಡು ಓಡೋಗ್ಬಿಡ್ತಿದ್ದಾರೆ ಓಡೋಬಿಡ್ತಿದ್ದಾರೆ ಖಾಲಿಯಾಗೋಗಿದೆಯಂತೆ ಅವ್ರದ್ದು ಗೋದಾಮ್ಗಳೆಲ್ಲ ಹೌದು ದಿಸ್ ವಾರಲ್ಲಿ ಅವತ್ತೇ ಹೇಳಿದ್ದೆ ನಾನು ಫಸ್ಟ್ ಕ್ಯಾಶುಯಾಲಿಟಿ ವಿಲ್ ಬಿ ಟ್ರೂತ್ ಎಸ್ ಹಂಗಾಗಿ ವೆಸ್ಟರ್ನ್ ಮೀಡಿಯಾ ಅಂದರೆ ಪಾಶ್ಚಿಮಾತ್ಯ ಮಾಧ್ಯಮಗಳು ಮತ್ತು ಥರ ಮಾಧ್ಯಮಗಳ ವರದಿಗಳು ಹೀಗೆ ಎರಡು ಬೇರೆ ಬೇರೆ ಹೀಗೆ ಇರದೆ ಇದನ್ನು ನಾವು ಗಲ್ಫ್ ವಾರಲ್ಲೂ ನೋಡಿರ್ತೀವಿ ಇನ್ನೊಂದು ವಾರಲ್ಲೂ ನೋಡ್ತೀವಿ ಮಾಡಿದ್ದಾರೆ ಈ ಮಧ್ಯೆ ಅವ್ರೊಬ್ಬರ ಮೇಯರ್ನ ರಷ್ಯಾ ವಶಕ್ಕೆ ಪಡ್ಕೊಂಡಿತ್ತು ಮೆಲೆಟೊಪೋಲ್ ಮೇಯರ್ನ ಅವ್ರು ಬಿಡುಗಡೆ ಮಾಡಿದೆ ಅದಕ್ಕೆ ಉಕ್ರೇನ್ನವರು ಕೂಡ ಒಂಬತ್ತು ಸೈನಿಕರನ್ನು ಬಿಡುಗಡೆ ಮಾಡಿದ್ದಾರೆ ಇದರ ಜೊತೆಗೆ ಇವತ್ತು ಅಂತಾರಾಷ್ಟ್ರೀಯ ಕೋರ್ಟು ತನ್ನ ತೀರ್ಮಾನವನ್ನು ಕೊಟ್ಟಿದೆ ಇದು ತಕ್ಷಣ ಯುದ್ಧವನ್ನು ನಿಲ್ಲಿಸಿ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ಹದಿನೈದು ಪೀಠಗಳಲ್ಲಿ ಆದರೆ ಭಾರತದ ನ್ಯಾಯಮೂರ್ತಿಯಾಗಿ ನ್ಯಾಯಮೂರ್ತಿಯಾಗಿದ್ದಲ್ದ ಅಂದರೆ ನಮ್ಮ ದೇಶದವರು ದಲಿತ ದಲ್ ಜೀವ್ ದಲ್ವೀರ್ ಭಂಡಾರಿಯವರು ಇದ್ದಾರೆ ಅವ್ರು ಮತ ಹಾಕಿದ್ದಾರೆ ಹೌದು ನಿಲ್ಲಿಸಬೇಕು ಅಂತ ಚೈನಾ ಹಾಕಿಲ್ಲ ರಷ್ಯಾನೂ ಹಾಕಿಲ್ಲ ಮತ್ತು ತನ್ನ ಪಾಡಿಗೆ ತಾನು ಹಾಕ್ಕೊಂಡಿದೆ ಇವರೊಬ್ಬರು ಹಾಕಿದ್ದಾರೆ ಇದಕ್ಕೇನಾದ್ರೂ ಬೆಲೆ ಇದೆಯಾ ಅಂತಂದರೆ ಖಂಡಿತ ಇಲ್ಲ ಪಾಲನೆ ಮಾಡಲ್ಲ ಯಾಕಂದರೆ ಭಾಳ ಜನ ಭಾಳ ಕಡೆ ಪಾಲನೆ ಮಾಡಿಲ್ಲ ಮಾಡ್ತಾ ಇಲ್ಲ ಅಷ್ಟೇ ಭಾಳ ಸರಳ ಕುಲಭೂಷಣ್ ಜಾಧವ್ ಪ್ರಕರಣದಲ್ಲಿ ಪಾಕಿಸ್ತಾನವು ಸೌತ್ ಚೈನಾ ಸಿ ವಿಚಾರದಲ್ಲಿ ಇದೇ ಐ ಸಿ ಜೆ ಕೊಟ್ಟಂಥ ತೀರ್ಪನ್ನು ಚೈನಾ ಚೈನಾನು ಯಾವುದು ಎಲ್ಲ ಪಾಲನೆ ಮಾಡಿದಾರಾ ಈಗಲೂ ಪಾಲನೆ ಅದು ಇನ್ನೊಂದು ಅಲ್ಲಿಲ್ಲದ ಹಾವಿದ್ದಂಗೆ ಅಷ್ಟೇ ಅವ್ರ ಪಡಗವ್ರು ಹೇಳ್ತಿರ್ತಾರೆ ಅವ್ರು ಪಡ್ಗೋದ್ರು ಹೋಗ್ತಿರ್ತಾರೆ ಅಷ್ಟೇ ಯೋಗಿ ಸರ್ಕಾರ ಅಧಿಕಾರಕ್ಕೆ ಬಂತಲ್ವಾ ಅಲ್ಲಿ ಲಾಂಡ್ ಆರ್ಡರ್ಸ್ ಪರಿಸ್ಥಿತಿ ಮೇಲೆ ಅವ್ರು ಬಂದಿದ್ದಾರೆ ಅಂತಿದ್ರು ಈಗ ಯಾರೋಪ್ಪ ಗೂಂಡ ಯಾಕಪ್ಪ ಸವಾಸ ವಾಸ ಇನ್ನು ಗುಂಡಿಗಿಂಡಿ ಒಡಸ್ಕೊಳ್ಳೋದು ಅಂತ ಹೇಳಿ ಅವನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕ್ಷಣ ಆ ಹಾಂ ಕಾನೂನು ಅಂದರೆ ಗೌರವ ಆ ಭಯ ಉಟ್ಟು ಇಲ್ಲ ಹೈಕೋರ್ಟಾ ಯಾವ್ದದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಯಾವುದೇ ಯಾತ್ ಸುಪ್ರೀಂ ಕೋರ್ಟ ನಾನು ಇಷ್ಟ ಬಂದಂಗೆ ಮಾಡ್ಕೊಂಡು ಓಡಾಡ್ತೀನಿ ಅನ್ನೋ ಥರ ಆದರೆ ಅದು ಸ್ಥಾಪಿತ ಸರ್ಕಾರದ ಒಳ್ಳೆಯ ಲಕ್ಷಣ ಅಲ್ಲ ಅನ್ನೋದನ್ನು ಬೊಮ್ಮಾಯಿ ಸರ್ಕಾರ ತಿಳ್ಕೋಬೇಕು ಭಯ ಇರಬೇಕು ಸರ್ ಅಂದ್ರೆ ಇನ್ನು ಮಹತ್ವದ ಬೆಳವಣಿಗೆಯಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಂತ ಪ್ರಕರಣದಲ್ಲಿ ಐಪಿಎಸ್ ಅಧಿಕಾರಿಗೆ ರಾಜ್ಯ ಸರ್ಕಾರ ಕ್ಲೀನ್ ಚೀಟ್ ನೀಡಿದೆ ಪರಿಷತ್ನಲ್ಲಿ ಇವತ್ತು ರವಿಕುಮಾರ್ ಅವರ ಪ್ರಶ್ನೆಗಿತ್ತು ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇದ್ರು ಲಂಚ ಇಟ್ಟ ಪ್ರಕರಣದಲ್ಲಿ ಕ್ರಷರ್ ಮಾಲೀಕರು ದೂರ ಕೊಟ್ಟಿದ್ರು ದೂರ್ನಲ್ಲಿ ಸಿಪಿಐ ಮತ್ತು ಎಸ್ಐ ಹೆಸರಿತ್ತು ಅವರನ್ನು ಕೂಡಲೇ ಅಮಾನತ್ ಎಲ್ಲ ಮಾಡಿದ್ವಿ ಬಟ್ ಐ ಸಿ ಐಪಿಎಸ್ ಅಧಿಕಾರಿ ಹೆಸರು ಪ್ರಸ್ತಾಪ ಮಾಡಿರಲಿಲ್ಲ ಅಂತ ಈಗ ಅದನ್ನು ಕೈ ಬಿಟ್ಟಿದ್ದಾರೆ ಎಲ್ ಐ ಸಿ ಅದರ ಶೇರ್ಗಳನ್ನ ಮಾರಾಟ ಮಾಡುವ ವಿಚಾರದ ಬರೀ ಕೇರಳ ವಿಧಾನಸಭೆ ವಿರೋಧ ಸಹ ಮಾಡಿಕೊಂಡಿದ್ದಾರೆ ವೀಣ್ ರಾಯ್ ವಿಜಯನಾರು ಅಭಿವೃದ್ಧಿಲಿ ಮಹತ್ವದ ಪಾತ್ರ ವಹಿಸುತ್ತಿರುವ ಎಲ್ ಐ ಸಿ ವಿಚಾರದಲ್ಲಿ ಕೇಂದ್ರ ಪುನರ್ಚಿಂತನೆ ಮಾಡಬೇಕು ಇದು ಖಾಸಗೀಕರಣದ ಮೊದಲ ಹೆಜ್ಜೆ ಮೂಲ ಉದ್ದೇಶವೂ ಅದೇ ಡ್ಯಾಶ್ 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 ಅಂತ ಹೇಳಿದ್ದಾರೆ ದಟ್ಸ್ ಓಕೆ ಬಟ್ ದಿ ಪ್ರಾಬ್ಲಮ್ ಈಸ್ ಲಾಸ್ಟ್ ಮಾಡ್ಕತ್ತಿರೋಂಥ ಭಾಳ ಸಂಸ್ಥೆಗಳಿಗೆ ಪುಕ್ಕಟ್ಟಿ ತೆರಿಗೆ ದುಡ್ಡು ಯಾಕೆ ಖರ್ಚು ಮಾಡ್ತೀನಿ ಅಂತ ಯಾರೂ ಹೇಳಲ್ಲ ಎಲ್ ಐ ಸಿ ಇದನ್ನು ಚೆಕ್ ಮಾಡಲಿ ಏನಕ್ಕೆ ಬಟ್ ಬೇರೆ ಆಲ್ಟರ್ನೇಟಿವ್ ಏನಿರುತ್ತೆ ಹಾಂ ಗೊತ್ತಿಲ್ಲ ಇಟ್ಸ್ ಈಗ ಎಲ್ ಐ ಬೇರೆ ಪ್ರಶ್ನೆ ಬೇರೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ರೈಸ್ ಹೌದು ಬಹಳ ಸಂಸ್ಥೆಗಳನ್ನ ಎಡಪಕ್ಷಗಳ ಮೂಲ ಸ್ಥಾಪಿತ ಉದ್ದೇಶಗಳೇನು ಅಥವಾ ಸೈದ್ಧಾಂತಿಕವಾಗಿ ಎಲ್ಲ ಇರಬೇಕು ಕರಣದಲ್ಲಿ ಇರಬೇಕು ಸರ್ಕಾರಿ ಕನ್ನಡದಲ್ಲಿ ಇರಬೇಕು ಇದ್ದವೇನಾದ್ವು ಸಾವಿರ ಸಾವಿರ ಕೋಟಿಗಳು ಹೋಗ್ತಾನೆ ಇರ್ತಲ್ಲ ಖಾಲಿ ಈಗ ಡೆವಲಪ್ಮೆಂಟ್ಗೂ ಕಾಸ್ಬೇಕು ಅನ್ನೋದು ಎಲ್ಲಿಂದ ಬರುತ್ತಾವಾಗ ನಿಮಗೆ ಎರಡು ಇನ್ನು ನಮ್ಮ ದೇಶದಲ್ಲಿ ಕೋವಿಡ್ ಹೆಚ್ಚು ಕಡಿಮೆ ಸಂಪೂರ್ಣ ನಿಯಂತ್ರಣಕ್ಕೆ ಬಂದಂತಿದೆ ಸತತ ನಾಲ್ಕನೇ ದಿನ ಕೂಡ ಹೊಸ ಕೇಸ್ಗಳ ಸಂಖ್ಯೆ ಮೂರು ಇದೆ ಇಡೀ ದೇಶದಲ್ಲಿ ಆದರೆ ಚೀನಾ ಮತ್ತು ದಕ್ಷಿಣ ಕೊರಿಯಾದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ನಾಲ್ಕನೇ ಅಲೆಗೆ ಜಗತ್ತು ಸಾಕ್ಷಿ ಆಗ್ಬೋದು ಅಂತ ಆತಂಕ ಮೂಡಿಸ್ತಾ ಇದೆ ದಕ್ಷಿಣ ಕೊರಿಯಾದಲ್ಲಿನ ಪರಿಸ್ಥಿತಿ ಅಮೆರಿಕವನ್ನ ನೆನಪಿಸ್ತಾ ಇದೆ ಮೊನ್ನೆ ನಾಲ್ಕು ಲಕ್ಷ ನಿನ್ನೆ ಆರು ಲಕ್ಷಕ್ಕೂ ಹೆಚ್ಚು ಕೇಸ್ ಬಂದಿದೆ ನಾನೂರ ಇಪ್ಪತ್ತೊಂಬತ್ತು ಮಂದಿ ಬಲಿಯಾಗಿದ್ದಾರೆ ಆದರೆ ದಕ್ಷಿಣ ಕೊರಿಯಾ ಸರ್ಕಾರ ಮಾತ್ರ ಯಾವುದೇ ನಿರ್ಬಂಧವನ್ನು ಹಾಕಲ್ಲ ಅಂತ ಹೇಳ್ತಾ ಇದೆ ಈ ನಡುವೆ ಇಸ್ರೇಲ್ನಲ್ಲಿ ಹೊಸ ರೂಪಾಂತರಿ ತಳಿ ಒಂದು ಪತ್ತೆಯಾಗಿದೆ ಅಂತೆ ಇದನ್ನ ಡೆಲ್ಟಾ ಕ್ರಾನ್ ಅಂತ ಹೇಳ್ತಾ ಇದ್ದಾರೆ ಇದರ ತೀವ್ರತೆ ಅಪಾಯಗಳ ಬಗ್ಗೆ ಅಲ್ಲಿನ ತಜ್ಞರು ಅಧ್ಯಯನವನ್ನ ನಡೆಸ್ತಾ ಇದ್ದಾರೆ ನಾವೇನ್ ಮಾಡಬೇಕು ನಾವೇನು ಮಾಡೋಕ್ಕಾಗಲ್ಲ ಚೀನಾ ದಕ್ಷಿಣ ಕೊರಿಯಾ ಇಂದ ಒಳಗೆ ಆದ್ರೂ ತಕ್ಷಣ ಬಿಡ್ಬೇಡ್ರಪ್ಪ ತಕ್ಷಣ ಸಾಕು ನಿಲ್ಸು ಒಂಚೂರು ತರಾನು ಆಗಲಿ ಆಮೇಲೆ ಒಬ್ಬ ತೂರ್ಕಂಡು ಚಾಪೆ ಅಂದ್ರೆ ರಂಗೋಲಿ ಕೆಳಕ್ಕೆ ಬುತ್ತಾನೊಬ್ಬ ಹೌದು ಹದಿನಾರು ಬ್ಯಾನ್ ಮಾಡಿ ಹೋಲಿ ಅವ್ರು ಎರಡು ದೇಶ ಬೇರೆ ಬೇರೆ